ನರೇಂದ್ರ ಮೋದಿ ಇವತ್ತು ಕಲಬುರಗಿಯಲ್ಲಿದ್ದರು ಐದು ದಿನ ದಕ್ಷಿಣ ಭಾರತದ ಐದು ರಾಜ್ಯಗಳಲ್ಲಿ ಅವರು ಪ್ರಚಾರ ಮಾಡುತ್ತಾ ಇದ್ದಾರೆ ಐದು ರಾಜ್ಯಗಳಲ್ಲಿ 11 ಸಮಾವೇಶ ಏನು 11 ರ ಪೈಕಿ ಎರಡು ಕರ್ನಾಟಕದಲ್ಲಿ ಇವತ್ತು ಕಲಬುರಗಿ ನಾಡಿದ್ದು ಸೋಮವಾರ ಶಿವಮೊಗ್ಗ 2019 ರ ಚುನಾವಣಾ ಪ್ರಚಾರವನ್ನು ಕೂಡ ನರೇಂದ್ರ ಮೋದಿ ಕಲಬುರಗಿಯಿಂದಲೇ ಶುರು ಮಾಡಿದ್ರು ಕರ್ನಾಟಕದಲ್ಲಿ ಈ ಚುನಾವಣಾ ಪ್ರಚಾರವನ್ನು ಕಲಬುರಗಿಯಿಂದಲೇ ಶುರು ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ 2019 ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕ್ಯಾಂಡಿಡೇಟ್ ಆಗಿದ್ರು ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಈ ಸಲ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಸುದ್ದಿ ಇದೆ ಮಧ್ಯಾಹ್ನ 2 ಗಂಟೆ 5 ನಿಮಿಷಕ್ಕೆ ಕಲಬುರಗಿ ಏರ್‌ಪೋರ್ಟ್ ಗೆ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿದ್ರು ಅಲ್ಲಿಂದ ಹೆಲಿಕಾಪ್ಟರ್ ನಲ್ಲಿ ಕಲಬುರಗಿ ಪೊಲೀಸ್ ಪರೇಡ್ ಗ್ರೌಂಡ್ ಗೆ ಬಂದಿಳಿದ್ರು 2 ಗಂಟೆ 20 ನಿಮಿಷಕ್ಕೆ 2 ವರೆಗೆ ಅವರ ರೋಡ್ ಶೋ ಶುರುವಾಯಿತು ಪೊಲೀಸ್ ಪರೇಡ್ ಮೈದಾನದಿಂದ 2 ಗಂಟೆ 50 ನಿಮಿಷ ಎನ್ವಿ ಕಾಲೇಜ್ ಮೈದಾನದ ತನಕ ಅದ್ದೂರಿ ರೋಡ್ ಶೋ ನಡೆಯಿತು 3 ಗಂಟೆಗೆ ಕಲಬುರಗಿ ಎನ್ವಿ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ಸಮಾವೇಶದಲ್ಲಿ ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದರು ನಿಮ್ಮ ಉತ್ಸಾಹ ನೋಡಿದ್ರೆ ಬಿಜೆಪಿ ಅನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ಸೋದಕ್ಕೆ ನೀವು ತಯಾರಾಗಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ಬಗ್ಗೆ ನಿಮಗೆ ಬೇಜಾರು ಬಂದು ಹೋಗಿದೆ ಇತ್ಯಾದಿ ಇತ್ಯಾದಿ ಮಾತಾಡಿದರು ಬಸವರಾಜ ಬೊಮ್ಮಾಯಿ ಅವರು ಕಂಬಳಿ ಹೊದಿಸಿ ಸ್ವಾಗತಿಸಿಕೊಂಡರು ನರೇಂದ್ರ ಮೋದಿ ಅವರನ್ನು ಹೆಲಿಕಾಪ್ಟರ್ ಇಳಿದಾಗ ವೇದಿಕೆಯ ಮೇಲೆ ಶಾಲ್ ಹೊದಿಸಿ ಮೈಸೂರು ಪೇಟ ತೊಡಿಸಿ ಅವರನ್ನು ಸ್ವಾಗತಿಸಲಾಯಿತು ಭಗವಂತ ಖೂಬಾ ಇದ್ದಾರೆ ಈ ಸಲ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆಗಿದ್ದಾರೆ ಜೊತೆಗೆ ರಾಜ್ಯಾಧ್ಯಕ್ಷರಿದ್ದಾರೆ ವಿಜಯೇಂದ್ರ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಕ್ಕದಲ್ಲಿ ಉಮೇಶ್ ಜಾಧವ್ ಇದ್ದರು ನೋಡಿ ಕಲಬುರಗಿ ಕ್ಯಾಂಡಿಡೇಟ್ ಆರ್ ಅಶೋಕ್ ಅವರು ಇದ್ದಾರೆ ವಿಪಕ್ಷ ನಾಯಕರು ಸುಮಾರು 40 ಜನ ಹಿರಿಯ ಬಿಜೆಪಿ ಮುಖಂಡರಿಗೆ ಅವಕಾಶ ಇತ್ತು ಇವತ್ತು ವೇದಿಕೆಯ ಮೇಲೆ ಕೇಳಿಸ್ಕೊಳ್ಳಿ ಮೋದಿ ಏನು ಮಾತಾಡಿದ್ರು ಅಂತ और आप सबके चेहरों का यह उत्साह कर्नाटक ने लोकसभा के चुनाव में बीजेपी को रिकॉर्ड सीटों पर जिताने का संकल्प ले लिया है अभी मैं हेलीपैड से यहां आ रहा था इतनी धूप में रोड शो का जो वातावरण बन गया इतनी बड़ी मात्रा में लोग उत्साह उमंग के साथ आशीर्वाद दे रहे थे आज पूरा कर्नाटका कह रहा है अब की बार साथियों बीते दो दिनों से मैं भारत के इस दक्षिणी भाग में ही हूं और इसके पहले मैं श्रीनगर में था श्रीनगर के पत्रकारों ने जो ब्लॉग लिखा है उसमें लिखा है कि 1988 के बाद श्रीनगर में इतनी बड़ी रैली किसी पॉलिटिकल पार्टी की नहीं हुई जो दृश्य मैंने श्रीनगर में देखा जो जज्बा देखा भारत के प्रति भाजपा के प्रति जो उमंग और उत्साह देखा साथियों मैं बड़े विश्वास से कह रहा हूं देश अपने संकल्पों को पूरा करने के लिए तैयार हो चुका है पिछले दो दिन से दक्षिण भारत में मैंने चार अलग अलग राज्यों का दौरा किया तमिलनाडु में कन्याकुमारी हो या केरला में पथनमथिट्टा हो हर तरफ लोग बीजेपी को बड़ी उम्मीद से देख रहे हैं
तेलंगाना के नागर कुरनूल की रैली में मैंने लोगों को अपने बच्चों के लिए विकसित भारत का निर्माण करने का संकल्प लेते हुए देखा है। हैदराबाद के रोड शो में हर उम्र के लोगों ने विकास और तरक्की के हमारे संकल्प को अपना समर्थन दिया। पूरे दक्षिण साथियों, ये लोग युवाओं से बड़े बड़े वादे करके सरकार में बैठ गए, लेकिन आज ये उन्हीं युवाओं को उनकी स्कॉलरशिप रोक रहे हैं, स्कॉलरशिप में कटौती कर रहे हैं। ये कांग्रेस ही है जो नौजवानों के हक मारने का पाप कर रही है। कांग्रेस की लूट का हाल ये है कि छोटे छोटे विकास कार्यों के लिए भी सरकार के पास पैसे ही नहीं है। विधायकों को कह दिया गया है कि सरकार के पास पैसे नहीं है, हाथ ऊपर कर दिए। ಇನ್ನು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ತವರು ಜಿಲ್ಲೆಗೆ ಬಂದ ನರೇಂದ್ರ ಮೋದಿ ಅವರನ್ನು ಒಂದು ವ್ಯಂಗ್ಯದ ಮೂಲಕ ಸ್ವಾಗತಿಸಿದರು. ಇವತ್ತು ಪ್ರಧಾನಿ ಮೋದಿ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಕಲಬುರಗಿ ಜನರ ಪರವಾಗಿ ಮೋದಿಗೆ ಸ್ವಾಗತ ಮಾಡ್ತೀನಿ. ಕಲಬುರಗಿ ಜಿಲ್ಲೆಗೆ ಏನೂ ಮಾಡದೇ ಇರುವ ಕಾರಣಕ್ಕಾಗಿ ಅವರಿಗೆ ಸ್ವಾಗತ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು ಕೇಳಿಸ್ಕೊಳ್ಳಿ. Today is coming our so they will welcome Gulbarga people to him because of not doing anything for Gulbarga. I welcome him to my constituency Gulbarga. Today is coming our so they will welcome Gulbarga people to him because of not doing anything for Gulbarga. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.